ಸ್ಕೈಬಾರ್ನಲ್ಲಿ ಗಲಾಟೆ ಮಾಡಿ ಈಗ ತಲೆಮರೆಸಿಕೊಂಡಿರುವಂತಹ ಶಾಸಕ ಕಾಶಂಪರ್ ವಿರುದ್ಧವಾಗಿ ಈಗ ವಿಚಾರಣೆ ಪ್ರಾರಂಭವಾಗ್ತಾ ಇದೆ. ಸ್ಕೈಬಾರ್ನಲ್ಲಿ ಪೇದೆಗಳ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ. ಶಾಸಕ ಕಾಶಪ್ಪನವರ ವಿರುದ್ಧ ಹಲ್ಲೆ ಪ್ರಕರಣ, ಸರ್ಕಾರಿ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನು ಈಗ ಕೋರಲಾಗಿದೆ. ಹಾಗೆ ಪ್ರಕರಣದ ವಿಚಾರಣೆಯನ್ನ ಸಿಟಿ ಸಿವಿಲ್ ಕೋರ್ಟ್ ಮುಂದೂಡಿದೆ. ಕಾಶಪ್ಪನವರ ಪ್ರಕರಣ ಈಗ ಸಿಸಿಬಿಗೆ ವರ್ಗಾವಣೆಯಾದಂತಹ ಹಿನ್ನೆಲೆಯಲ್ಲಿ ಸರ್ಕಾರಿ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನು ಕೋರಲಾಗಿದೆ. ಪ್ರಕರಣದ ವಿಚಾರಣೆ ಅನ್ನ ಸಿಟಿ ಸಿವಿಲ್ ಕೋರ್ಟ್ ಈಗ ಮುಂದೂಡಿದೆ. ಸ್ಕೈಬಾರ್ನಲ್ಲಿ ಪೇದೆಗಳ ಮೇಲೆ ಹಲ್ಲೆ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಕಾಶಪ್ಪನವರ ವಿರುದ್ಧ ಈಗ ಹಲ್ಲೆ ಪ್ರಕರಣ ದಾಖಲಾಗಿತ್ತು. ಹಾಗೆ ಪ್ರಕರಣದ ವಿಚಾರಣೆಯನ್ನು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಮುಂದೂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ರಮೇಶ್. ರಮೇಶ್, ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಿತ್ತು, ವಿಚಾರಣೆ ಹಂತದಲ್ಲಿ ಚರ್ಚಿತವಾದಂಥ ವಿಷಯಗಳೇನು ಮತ್ತು ಕೋರ್ಟ್ ಈಗ ಯಾವ ನಿರ್ಧಾರಕ್ಕೆ ಬಂದಿದೆ? ರಾಘವೇಂದ್ರ, ನಿಜಕ್ಕೂ ಇವತ್ತೇನು ಅಂದ್ರೆ ಸ್ಕೈಬಾರ್ ನಲ್ಲಿ ಅಲ್ಲೇ ನಡೆಸಿ ನಾಪತ್ತೆ ಆಗಿರುವಂತಹ MLA ಕಾಶಪ್ಪನರ್ ಆಗಿರ್ಬೋದು ಮತ್ತೆ ರೌಡಿ ಶೀಟರ್ ಸ್ವಾಮೇಗೌಡ ಆಗಿರ್ಬೋದು, ಅವರಿಬ್ರು ಕೂಡ ತಲೆಮರೆಸಿಕೊಂಡು ಎಲ್ಲೋ ಒಂದ್ ಕಡೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದ ಹರಸಾಹಸವನ್ನ ಪಡ್ತಾ ಇದಾರೆ. ನಿನ್ನೆ ಸತೀಶ್ ರಾಯ್ಕರನ್ನ ಒಬ್ಬ ವಕೀಲರ ಮೂಲಕ ಇಬ್ರು ಕೂಡ ಸಿಟಿ ಸಿವಿಲ್ ಕೋರ್ಟ್ ನ ಸೆಷನ್ ನ್ಯಾಯಾಲಯದಲ್ಲಿ ಒಂದು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನ ಪಡೆದಂತ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಇವತ್ತು ವಿಚಾರಣೆಗಾಗಿ ಅವ್ರಿಗೆ ಒಂದು ಡೇಟ್ ಅನ್ನ ನೀಡಿತ್ತು. ಆದ್ರೆ ಈ ಒಂದು ಮಧ್ಯೆ ನಿನ್ನೆ ಸಂಜೆ ಏನು ಈ ಒಂದು ಪ್ರಕರಣವನ್ನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಿಂದ ಸಿಸಿಬಿ ಪೊಲೀಸ್ ಅವರಿಗೆ ಏನು ವರ್ಗಾವಣೆಯನ್ನು ಮಾಡಲಾಗಿದ್ದಾರೆ. ಹಾಗಾಗಿ ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳಾಗಿರ್ಬೋದು, ಸಾಕ್ಷ್ಯಾಧಾರಗಳಾಗಿರ್ಬೋದು, ಈ ಫೈಲ್ ಅನ್ನ ಇದು ಸರ್ಕಾರಿ ಪರ ವಕೀಲರಿಗೆ ನೀಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಇನ್ನು ಈ ಹಿಂದೆ ಕೆಲವೇ ಗಂಟೆಗಳ ಹಿಂದಷ್ಟೇ ಸಿಸಿಬಿ ಅವರಿಗೆ ಎಲ್ಲಾ ರೀತಿಯಾದಂತಹ ಒಂದು ದಾಖಲೆಗಳು ನೀಡಿದ್ದಾರೆ. ಆ ದಾಖಲೆಗಳು ಮತ್ತೆ ಸಾಕ್ಷ್ಯಾಧಾರಗಳೇನಿದೆ ಇವೆಲ್ಲವೂ ಕೂಡ ಸಿಸಿಬಿ ಅವರು ಇನ್ನು ಸರ್ಕಾರಿ ಪರ ವಕೀಲರಿಗೆ ಯಾವ್ದ ರೀತಿಯಾದಂತ ಒಂದು ಯಾವ್ದೇ ಫೈಲ್ ಅನ್ನ ಇನ್ನು ಮೂವ್ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಅಂದ್ರೆ ಸರ್ಕಾರಿ ಪರ ವಕೀಲರು ಸಿಸಿಬಿ ಪೊಲೀಸರಿಂದ ನನಗೆ ಇನ್ನು ಯಾವ್ದ ರೀತಿಯಾದ ಫೈಲ್ ಬಂದಿಲ್ಲ. ಹಾಗಾಗಿ ಇವತ್ತು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಕಾಲಾವಕಾಶವನ್ನ ಕೊಡಬೇಕು ಅಂತೇಳಿ ನ್ಯಾಯಾಲಯದ ಮುಂದೆ ಒಂದು ಮನವಿಯನ್ನ ಮಾಡಿಕೊಂಡ್ರು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದ ವಿಚಾರಣೆಯನ್ನ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿದೆ ಅನ್ನುವಂತಹ ಮಾಹಿತಿಯನ್ನ ಈಗ ವಕೀಲರು ನೀಡಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ರಮೇಶ್ ನಿಮ್ಮ ಮಾಹಿತಿಗೆ. ಸ್ಕೈಬಾರ್ನಲ್ಲಿ ಪೊಲೀಸ್ ಪೇದೆಗಳ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ACP ನೇತೃತ್ವದಲ್ಲಿ ಎರಡು ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಕಾಶಪ್ಪನವರ್, ರೌಡಿ ಸೋಮೇಗೌಡ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಲಾಗಿದೆ. ಎರಡು ತಂಡಗಳು ತಲೆಮರೆಸಿಕೊಂಡಿರುವಂತಹ ಆರೋಪಿಗಳಿಗಾಗಿ ಪ್ರತ್ಯೇಕ ಸ್ಥಳದಲ್ಲಿ ಹುಡುಕಾಟವನ್ನು ಆರಂಭಿಸಿದೆ ಅಂತ ಸುವರ್ಣ ನ್ಯೂಸ್ಗೆ ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ. ಈ ಬಗ್ಗೆ ಮಾತಾಡ್ತಾರೆ ನಮ್ಮ ರಿಪೋರ್ಟರ್ ರವಿ. ತಲೆಮರೆಸಿಕೊಂಡಿರುವಂತಹ ಶಾಸಕ ಕಾಶಪ್ಪನವರು ಮತ್ತು ಅಂದಿನ ಹಲ್ಲೆಯಲ್ಲಿ ಭಾಗಿಯಾದಂತಹ ಕೆಲವು ಆರೋಪಿಗಳಿಗಾಗಿ ಈಗ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿ ಹುಡುಕಾಟದಲ್ಲಿ ತೊಡಗಿದೆ. ಯಾವ ರೀತಿಯಾದಂತಹ ಕಾರ್ಯಾಚರಣೆ ಇದಾಗಿರುತ್ತೆ? ರಾಘವೇಂದ್ರ, ಏನು ಸ್ಕೈಬಾರ್ ನಲ್ಲಿ ಏನು ಒಂದು ಹಲ್ಲೆ ನಡೆಸುತ್ತ ಪೇದೆಗಳ ಮೇಲೆ ಈ ಒಂದು ಪ್ರಕರಣ ಸಾಕಷ್ಟು ಸಂಚಲನ ಕೂಡ ಉಂಟು ಮಾಡಿತ್ತು. ಈ ಒಂದು ಪ್ರಕರಣ ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಕೋಲಾಹಲವನ್ನು ಉಂಟು ಮಾಡಿತ್ತು. ಈ ಒಂದು ಪ್ರಕರಣ ಗಂಭೀರವಾದ ಪ್ರಕರಣ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಅದನ್ನ ಸಿಸಿಬಿ ಪೊಲೀಸರು ಕೂಡ ವರ್ಗಾವಣೆ ಮಾಡಿದೆ. ಈಗಾಗಲೇ ನಿನ್ನೆ ಮಧ್ಯಾಹ್ನ ಅಧಿಕೃತ ಒಂದು ಆದೇಶ ಕೂಡ ಹೊರಬಿಟ್ಟಿದೆ. ಕಬ್ಬನ್ ಪಾರ್ಕ್ ಪೊಲೀಸ್
ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸಿಸಿಬಿಗೆ ಈ ಒಂದು ಪ್ರಕರಣ ವರ್ಗಾಯಿಸುವ ಒಂದು ಆದೇಶ ಈಗಾಗಲೇ ಹೊರಬಿಟ್ಟಿರುವ ಹಿನ್ನೆಲೆಯಲ್ಲಿ ಏನು ಖಬರ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಏನು ಒಂದು ಪ್ರಕರಣ ದಾಖಲಾದ ದೂರಿನ ಅಂಶಗಳು ಮತ್ತೆ ಕೆಲವೊಂದು ದಾಖಲಾತಿಗಳು ಮತ್ತೆ ಏನು ವಿಡಿಯೋ ಚಿತ್ರೀಕರಣ ಏನು ಪೇದೆಗಳು ಮಾಡಿದ್ರೆ ಆ ವಿಡಿಯೋ ಚಿತ್ರೀಕರಣದ ಒಂದು ಪ್ರತಿ ಮತ್ತೆ ಅಲ್ಲಿ ಸಿಸಿಟಿವಿಯಲ್ಲಿ ದಾಖಲಾದ ಒಂದು ದೃಶ್ಯಾವಳಿಯ ಒಂದು ಪ್ರತಿ ಎಲ್ಲವನ್ನು ಕೂಡ ಈಗಾಗಲೇ ಪಂಚನಾಮೆ ಮಾಡಿ ಸಿಸಿಬಿ ಪೊಲೀಸ್ಗೆ ಇವತ್ತು ಮಧ್ಯಾಹ್ನ ಸುಮಾರು 12 ಗಂಟೆ ಸಂದರ್ಭದಲ್ಲಿ ಈಗ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಅಂದ್ರೆ ನಿನ್ನೆ ಏನು ಒಂದು ಸಿಸಿಬಿಗೆ ವರ್ಗಾವಣೆ ಆಯಿತು ಆಗದೆ ತಕ್ಷಣ ಸಿಸಿಬಿ ಡಿಸಿಪಿ ಅಭಿಷೇಕ್ ಗೋಯಲ್ ಒಂದು ಪ್ರತ್ಯೇಕ ಎಸಿಪಿ ನೇತೃತ್ವದಲ್ಲಿ ಎರಡು ತಂಡವನ್ನು ಕೂಡ ರಕ್ಷಣೆ ಮಾಡಿದ್ರು. ಎಸಿಪಿ ಆದಂತ ರವಿಕುಮಾರ್ ಅವರ ನೇತೃತ್ವದಲ್ಲಿ ಬಾಲರಾಜ್ ಇನ್ಸ್ಪೆಕ್ಟರ್ ಮತ್ತೆ ಸತೀಶ್ ಇನ್ಸ್ಪೆಕ್ಟರ್ ಈ ಎರಡು ತಂಡಗಳನ್ನು ಈಗಾಗಲೇ ರಕ್ಷಣೆ ಮಾಡಿದ್ರು. ಎರಡು ತಂಡಗಳು ಕೂಡ ಏನು ಆರೋಪಿಗಳು ಯಾರಿಬ್ರು ಪ್ರಮುಖವಾದಂತಹ ಆರೋಪಿ A1 ಏನಿದ್ದಾರೆ ಸೋಮಶೇಖರ್ ಗೌಡ ಮತ್ತೆ A2 ಏನಿದ್ದಾರೆ MLA ವಿಜಯಾನಂದ ಕಾಶ್ಯಪ್ಪ ಇವು ಇಬ್ಬರು ಕೂಡ ಪ್ರತ್ಯೇಕ ಸ್ಥಳಗಳಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಈ ಹಿನ್ನೆಲೆಯಲ್ಲಿ ಎರಡು ತಂಡಗಳು ಕೂಡ ಈಗಾಗಲೇ ಪ್ರಯಾಣ ಬೆಳೆಸಿವೆ ರಾಘವೇಂದ್ರ.